हेलो एवरीवन, वेलकम बैक टू माय चैनल। इवत नानु वंदु तुम्बने टेस्टी हागू सुलभवागी माडुवंतह वेज पुलाव रेसिपी बंदिदेने। ई रेसिपी नन्न फ्रेंड हर्षिता रेकॉर्ड माडि कळिसिरुवंतद्दु। बन्नि इवाग हेगे माडोदु अंत नोडोण। इल्लि 4 एलक्की हागे वंदु 5-6 लवंग, चक्के 1 इंच, वंदु 10 काळागुवष्टु करिमेणसु, ಒಂದು ಪಲಾವೆಲೆ, 5 ಹಸಿಮೆಣಸಿನಕಾಯಿ, 2 ಟೊಮೆಟೊ ಚೆನ್ನಾಗಿ ಹೆಚ್ಚಿಕೊಂಡಿರೋದು, ಹಾಗೆ ಒಂದು ದೊಡ್ಡ ಆನಿಯನ್ ಒಂದು ಗಡ್ಡೆ, ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ, ಹಾಗೆ 1 ಇಂಚ್ ಶುಂಠಿ, 1 ಸ್ಪೂನ್ ಧನಿಯಾ ಪೌಡರು, ಆಮೇಲೆ 1 ಸ್ಪೂನ್ ಆಗುವಷ್ಟು ಖಾರ ಪುಡಿ, ಆಮೇಲೆ 1 ಹಿಡಿ ಕೊತ್ತಂಬರಿ ಹಾಗೂ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು। ಇವಾಗ ಇಲ್ಲಿ ಪುದೀನ ಕುತ್ತಂಬರಿ ಹಾಗೂ ಮೆಣಸಿನಕಾಯಿಯನ್ನ 1 ಸ್ಪೂನ್ ಎಣ್ಣೆ ಹಾಕೊಂಡುಬಿಟ್ಟು ಒಂದು ಪ್ಯಾನ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ। ಈ ತರ ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ಪಲಾವ್ಗೆ ಒಂದು ಡಿಫರೆಂಟ್ ಟೇಸ್ಟ್ ಬರುತ್ತೆ। ಆಮೇಲೆ ತರಕಾರಿ ಇಲ್ಲಿ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಮತ್ತೆ ಹಸಿ ಬಟಾಣಿ ಇದೆ, ಹಾಗೆ ಒಂದು 1/2 ಲೆಮನ್। ಆಮೇಲೆ ಇಲ್ಲಿ ಇದು ರಾಜಮುಡಿ ರೈಸ್ ಅಂತ, ಒಂದು 2 ಗ್ಲಾಸ್ ರೈಸ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತದ್ದು। ಆಮೇಲೆ ಒಂದು ಕುಕ್ಕರ್ ಗೆ 50 ಗ್ರಾಂ ಆಗುವಷ್ಟು ಎಣ್ಣೆ ಹಾಕೊಂಡು ಈ ಸ್ಪೈಸಸ್ ಗಳನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ। ಇಲ್ಲಿ ರಾಜಮುಡಿ ರೈಸ್ ಯೂಸ್ ಮಾಡಿ ಪಲಾವ್ ಮಾಡಿರುವಂತದ್ದು। ನಿಮ್ಮತ್ರ ಮನೆಯಲ್ಲಿ ಯಾವುದು ಇದೆ ಅಥವಾ ಯಾವ ರೈಸ್ ಅಲ್ಲಿ ನೀವು ಊಟ ಮಾಡ್ತೀರಾ ಅದೇ ರೈಸ್ ಅನ್ನು ತಗೊಂಡ್ಬಿಟ್ಟು ಕೂಡ ಮಾಡಬಹುದು। ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಇವಾಗ ಇದಕ್ಕೆ ಪಲಾವ್ ಎಲೆ ಹಾಕೋಣ। ಯೂಶುವಲಿ ನಾವು ಮನೆಯಲ್ಲಿ ಪಲಾವ್ ಮಾಡುವಾಗ ಬೇ ಲೀಫ್ ಇರುತ್ತಲ್ವಾ, ಚಿಕ್ಕ ಚಿಕ್ಕ ಅಂಗಡಿಯಿಂದ ತಂದ್ಬಿಟ್ಟು ಹಾಕ್ತೀವಿ, ಆದರೆ ಈ ಥರ ಉದ್ದದೊಂದು ಎಲೆ ಬರುತ್ತೆ, ಇದಕ್ಕೆ ಬಿರಿಯಾನಿ ಎಲೆ ಅಂತ ಕೂಡ ಹೇಳ್ತೇವೆ। ಇದನ್ನು ಹಾಕಿದರೆ ಇನ್ನೂ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಪಲಾವ್ ಸ್ಮೆಲ್ ಕೇಳಿದ್ರೇ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ। ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಬೇಕು। ಇನ್ನು ಕೆಲವರಿಗೆ ರಾಜಮುಡಿ ರೈಸ್ ಅಂದರೆ ಏನು, ಅದು ಎಲ್ಲಿ ಸಿಗುತ್ತೆ ಅಂತ ಡೌಟ್ ಬರ್ಬೋದು। ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ರಾಜಮುಡಿ ರೈಸ್ ಕೊಡಿ ಅಂದರೆ ಕೊಡ್ತಾರೆ। ಇದ್ರ ಬೆಲೆ ಕೂಡ ಬಾಸುಮತಿ ರೈಸ್ ಅಷ್ಟೇ ಇರುತ್ತೆ, ಒಂದು 2 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ। ಮಾರ್ಕೆಟಲ್ಲಿರುವವರು ರೆಡ್ ರೈಸು, ಬ್ರೌನ್ ರೈಸು ಅಂತ ಎಲ್ಲ ತಿಂತಾರಲ್ವ, ಅದೇ ಥರ ಇದು ಕೂಡ ರಾಜಮುಡಿ ರೈಸು, ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು। ಇಷ್ಟು ಬಾಡಿಸ್ಕೊಂಡ್ರೆ ಸಾಕು। ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ತರಕಾರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಧನಿಯಾ, ಆಮೇಲೆ 1 ಸ್ಪೂನ್ ಆಗುವಷ್ಟು ಖಾರ ಪುಡಿ, ಇವಿಷ್ಟನ್ನು ಹಾಕಿಬಿಟ್ಟು 5 ನಿಮಿಷ ಫ್ರೈ ಮಾಡ್ಕೋಬೇಕು। ಫ್ರೈ ಆದಮೇಲೆ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಬೇಕು। ನಾವಿಲ್ಲಿ ರುಬ್ಬಲಿಕ್ಕೆ ಕುತ್ತಂಬರಿ ಅಂದರೆ ಕುತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿರೋದು। ಆಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೆಸ್ಕೋಬೇಕು। ನೋಡಿ ಈ ಥರ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಅಕ್ಕಿ ಹಾಕೋಬೇಕು। ಇವಾಗ ಇದಕ್ಕೆ ಒಂದು 1/2 ಹೋಳಾಗುವಷ್ಟು ಲಿಂಬೆಹಣ್ಣನ್ನು ಹಿಂಡಿ ಹಾಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಮುಚ್ಚಿಡಬೇಕು। ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬರುತ್ತಲ್ವಾ, ಆವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಪುನಃ ಒಂದು 10 ನಿಮಿಷ ಬಿಡಬೇಕು। ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ। ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ। ನೋಡಿ ಇವಾಗ ಪುಲಾವ್ ರೆಡಿಯಾಗಿದೆ, ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಬಿಡ್ಬಿಡಿಯಾಗಿದೆ, ಹಾಗೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ। ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು। ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ। ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್।